ಎಲ್ಲರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭದಲ್ಲಿ ರುಚಿಯಾದ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಸ್ಟೋವ್ ಮೇಲೆ ಕಡಾಯಿ ಇಟ್ಟು ಮೂರು ಕಪ್ ಆಗುವಷ್ಟು ಹೊಸ ಕೊಬ್ಬರಿ ಹಾಕೊಳ್ತಾ ಇದೀನಿ ತೆಂಗಿನಕಾಯಿನ ಚಿಕ್ಕದಾಗಿ ತುರಿದು ಬಿಳಿ ಭಾಗನಷ್ಟೇ ಹಾಕೊಂಡಿದ್ದೀನಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತಂತ ಚಿಕ್ಕದಾಗಿ ತುರಿಯೋ ಬದಲು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪುಡಿ ಮಾಡಿ ಕೂಡ ಹಾಕೊಳ್ಬಹುದು ನಂತರ ಅದೇ ಕಪ್ ನ ಅಳತಿಯಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕನ್ನುವರು ಸಕ್ಕರೆ ಪ್ರಮಾಣನ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು ನಂತರ ಅದೇ ಕಪ್ನಲ್ಲಿ ನಲ್ಲಿ ಮುಕ್ ಕಪ್ ಆಗೋಷ್ಟು ಹಾಲು ಹಾಕೊಳ್ತಾ ಇದೀನಿ ಹಾಲು ಹಾಕೋದ್ರಿಂದ ಕೊಬ್ಬರಿ ಮಿಠಾಯಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಕ್ಲೇಬೇಕಂತೇನಿಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಸಕ್ಕರೆ ಮತ್ತೆ ತೆಂಗಿನಕಾಯಿ ಬರಿ ಎರಡೇ ಪದಾರ್ಥನ ಹಾಕಿ ಕೂಡ ಮಾಡ್ಕೊಳ್ಬಹುದು ಸಕ್ಕರೆ ಬೇಡ ಅನ್ನೋವರು ಬೆಲ್ಲ ಕೂಡ ಹಾಕೊಳ್ಬಹುದು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆನ ಕರಗ್ಲಿಕ್ಕೆ ಬಿಡಿ ಸಕ್ಕರೆ ಚೆನ್ನಾಗಿ ಕರಗಬೇಕು ನೋಡಿ ಸಕ್ಕರೆ ಚೆನ್ನಾಗಿ ಕರಗಿ ಸ್ವಲ್ಪ ನೀರು ನೀರು ಆಗಿದೆ ಇದನ್ನು ಇವಾಗ ಸ್ವಲ್ಪ ಗಟ್ಟಿ ಆಗೋ ತನಕ ಅಂದರೆ ಇದು ಸ್ವಲ್ಪ ಡ್ರೈ ಆಗೋ ತನಕ ಒಂದು ನಾಲ್ಕರಿಂದ ಐದು ನಿಮಿಷ ಇದೇ ರೀತಿ ತಿರುಗಿಸ್ತಾನೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಲು ಹಾಕಿರೋದ್ರಿಂದ ಗಟ್ಟಿ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ಹಾಲು ಬದಲು ಹಾಲು ಪೌಡರ್ ಕೂಡ ಹಾಕೊಳ್ಬಹುದು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ ನಾನು ಇಲ್ಲಿ ಒಂದು ಕಾಲ್ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಒಳ್ಳೆ ಫ್ಲೇವರ್ ಬರುತ್ತೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇದು ಗಟ್ಟಿ ಆಗೋ ತನಕ ಇದೇ ರೀತಿ ತಿರುಗಿಸ್ತಾನೆ ಇರಿ ಇಲ್ಲ ಅಂದ್ರೆ ತಲೆ ಹಿಡ್ಕೊಳತ್ತೆ ನೋಡಿ ಈ ರೀತಿ ಗಟ್ಟಿ ಆದ್ಮೇಲೆ ಸ್ವಲ್ಪ ಮಿಶ್ರಣ ತಗೊಂಡು ಉಂಡೆನ ಮಾಡಿ ನೋಡಿ ಚೆನ್ನಾಗಿ ಒಂಟ್ಕೊಂಡು ಉಂಡೆ ಆಗ್ತಿದೆ ಅಂದ್ರೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ನಿಮ್ಗೇನಾದ್ರೂ ಕಡಲೆ ಮಿಠಾಯಿ ಸಾಫ್ಟ್ ಆಗಿ ಬೇಡ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದ್ರೆ ಇನ್ನು ಸ್ವಲ್ಪ ಹೊತ್ತು ಇದು ಗಟ್ಟಿ ಆಗೋ ತನಕ ಬೇಯಿಸ್ಕೊಳ್ಬೇಕು ನಂತರ ಸ್ಟೋವ್ ಆಫ್ ಮಾಡಿ ಒಂದು ಪ್ಲೇಟ್ ಗೆ ಅಥವಾ ಟ್ರೇಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಈ ಮಿಶ್ರಣ ಹಾಕಿದರೆ ಆಯಿತು ಎಲ್ಲಾ ಮಿಶ್ರಣ ಪ್ಲೇಟ್ ಮೇಲೆ ಹಾಕಿ ನೀಟಾಗಿ ಹರಡ್ಕೊಂಡು ಸೆಟ್ ಮಾಡ್ಕೊಳ್ಬೇಕು ಬಿಸಿ ಇರುವಾಗಲೇ ಇಮ್ಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ ತಣ್ಣದ ಮೇಲೆ ಗಟ್ಟಿ ಆಗ್ಬಿಡುತ್ತೆ ಬೇಕಿದ್ರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಮೇಲ್ಗಡೆ ಹಾಕೊಳ್ಬಹುದು ನೋಡಿ ಈ ರೀತಿ ಬಿಸಿ ಇರುವಾಗಲೇ ನೀಟಾಗಿ ಸೆಟ್ ಮಾಡಿ ಇಟ್ಕೊಂಡಿದೀನಿ ನಂತರ ಇದನ್ನ ತಣಿಲಿಕ್ಕೆ ಬಿಡೋಣ ಚೆನ್ನಾಗಿ ತಣದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕು ಅಥವಾ ಯಾವ ಸೈಜಲ್ಲಿ ಅಲ್ಲಿ ಬೇಕು ಅಂತ ನೋಡ್ಕೊಂಡು ಆ ರೀತಿ ಕಟ್ ಮಾಡ್ಕೊಂಡ್ರೆ ಆಯ್ತು ಚೆನ್ನಾಗಿ ಮೇಲೆ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದೀನಿ ಮೂರೇ ಮೂರು ಪದಾರ್ಥನ ಬಳಸಿ ತುಂಬಾನೇ ಸುಲಭದಲ್ಲಿ ಈ ರುಚಿಯಾದ ಸಾಫ್ಟ್ ಆದ ಕೊಬ್ಬರಿ ಮಿಠಾಯಿನ ಮಾಡ್ಕೊಳ್ಬಹುದು ಹಾಲ್ ಬೇಡ ಅಥವಾ ಹಾಲ್ ಇಲ್ಲ ಅಂತ ಅಂದ್ರೆ ಬರೀ ತೆಂಗಿನಕಾಯಿ ಮತ್ತೆ ಸಕ್ಕರೆನ ಹಾಕಿ ಕೊಬ್ಬರಿ ಮಿಠಾಯಿನ ಮಾಡ್ಕೊಳ್ಬಹುದು ಸಕ್ಕರೆ ಬದಲು ಬೆಲ್ಲನು ಕೂಡ ಹಾಕೊಳ್ಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಹೇಗ್ ಬಂದಿದೆ ಅಂತ ತೋರಿಸ್ತಾರೆ ಕೇವಲ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಗಟ್ಟಿ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಅಷ್ಟೇ ನೋಡಿ ಒಂದ್ ಚೂರು ಪ್ಲೇಟ್ ಗೆ ಅಂಟಿಕೊಳ್ಳುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತಿನ್ಲಿಕ್ಕೂ ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ ಸಾಫ್ಟ್ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೀಬೇಡಿ ಮತ್ತೆ ಸಿಕ್ಕಿನ ಹೊಸ ವೀಡಿಯೋ ಧನ್ಯವಾದಗಳು